ಸಂತ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವಿಜಯಪುರದ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತ ಇವತ್ತು ನಾವು ಮೊದಲನೇದಾಗಿ ಮೊದಲನೇ ಪದ್ಯವಾದಂತಹ ನಿತ್ಯೋತ್ಸವ ಪದ್ಯವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಅದರ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಕೂಡ ತಾವು ತಿಳ್ಕೊಂಡಿದ್ದೀರ ಇವತ್ತು ನಾವು ಅದೇ ನಿತ್ಯೋತ್ಸವ ಪದ್ಯದ ಸಂಬಂಧವಾಗಿ ಒಂದು ಹೊಸ ವೀಡಿಯೋನ ನಾನು ಮಾಡಿಕೊಂಡು ಬಂದಿದ್ದೇನೆ ಅದು ಪ್ರಶ್ನೋತ್ತರ ಮಾಲಿಕೆ ಹಾಗಾದರೆ ನಾವು ಇವತ್ತಿಗೆ ನೋಡೋಣ ಒಂದು ವಾಕ್ಯದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಇವತ್ತು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ನಿತ್ಯೋತ್ಸವ ಪದ್ಯದು ಮೊದಲನೇ ಪ್ರಶ್ನೆ ಹಾಗಾದರೆ ಜೋಗದ ಸಿರಿ ಯಾವುದು ಹಾಗಾದರೆ ಮಕ್ಕಳೇ ಜೋಗದ ಸಿರಿ ಯಾವುದು ಜೋಗದ ಸಿರಿ ಕನ್ನಡ ನಾಡು ಜೋಗದ ಸಿರಿ ನಮ್ಮ ಕನ್ನಡ ನಾಡು ಇನ್ನು ಎರಡನೇ ಪ್ರಶ್ನೆ ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಕವಿ ಪ್ರಕಾರ ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಹಾಗಾದರೆ ಉತ್ತರ ತುಂಗಾ ನದಿ ತೆನೆಗಳ ಮಧ್ಯದಿಂದ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಮತ್ತು ಗಂಧದ ಮರ ಜಾತಿಯ ಮರಗಳಿವೆ ಹಾಗಾದರೆ ನಾಲ್ಕನೇ ಪ್ರಶ್ನೆ ಶಾಸನಗಳು ಏನನ್ನು ಸಾರುತ್ತವೆ ಶಾಸನಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ ಶಾಸನಗಳು ಕನ್ನಡ ನಾಡಿನ ಗತವೈಭವದ ಇತಿಹಾಸವನ್ನು ಸಾರುತ್ತವೆ ಹಾಗಾಗಿ ಉತ್ತರ ಎನದಿಯಲ್ಲಿ ಶಾಸನಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ ಐದನೇ ಪ್ರಶ್ನೆ ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು ಕನ್ನಡ ಸೀಮೆಯ ಜನರ ಮನಸ್ಸು ಹಾಲಿನಂತೆ ಪವಿತ್ರವಾದದ್ದು ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದ್ದು ನುಡಿ ಅಂದರೆ ಮಾತು ಕನ್ನಡ ಸೀಮೆಯ ಜನರ ನುಡಿ ದ್ವೇಷರಹಿತವಾದದ್ದು ನಾವು ಯಾವುದೇ ದೇಶ ರಹಿತವಾಗಿ ಅನ್ನೋದೇ ಅರ್ಥದಲ್ಲಿ ಏನು ಮಾಡಿದ್ದಾರೆ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ವ್ಯಕ್ತಪಡಿಸಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಏನಿದೆ ಕನ್ನಡ ನಾಡಿನ ಪ್ರಕೃತಿ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಉತ್ತರ ಬಂದು ಕನ್ನಡ ನಾಡಿನ ಪ್ರಕೃತಿಯನ್ನು ಕವಿ ಜೋಗದ ಬೆಳಕಿಗೆ ತುಂಗೆಯ ಬಳುಕಿಗೆ ಹರಿದ್ವರ್ಣ ಕಾಡುಗಳಲ್ಲಿರುವ ತೇಗ ಮತ್ತು ಗಂಧದ ಮರಗಳಲ್ಲಿ ನಡೆಯುವ ನಿತ್ಯೋತ್ಸವವೆಂದು ಕವಿ ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ ಕಾಣಬಹುದಾಗಿದೆ ಉತ್ತರ ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಸಿಂಹಾಸನ ಮಾಲೆಯಲ್ಲಿ ಓಲೆಗರಿಯಲ್ಲಿ ಶಾಸನಗಳ ಸಾಲಿನಲ್ಲಿ ಮತ್ತು ದೇವಾಲಯಗಳ ಗೋಡೆಯ ಮೇಲೆ ಕಾಣಬಹುದಾಗಿದೆ ಎಂದು ಕವಿ ಹೇಳಿದ್ದಾರೆ ಹಾಗಾದರೆ ಮೂರನೇ ಪ್ರಶ್ನೆ ಕನ್ನಡ ಸೀಮೆಯ ಮಹಿಮೆಯಂತಹದ್ದು ಸೀಮೆ ಅಂದರೆ ಗಡಿ ಇನ್ನು ಉತ್ತರ ಕನ್ನಡ ನಾಡಿನ ಜನರು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾರೆ ಎಲ್ಲ ಜಾತಿ ನಡೆ ನುಡಿ ಭೇದಗಳನ್ನು ಮರೆತು ದ್ವೇಷರಹಿತವಾಗಿ ಕನ್ನಡ ನಾಡಿಗೆ ಶ್ರಮಿಸಿ ಕನ್ನಡ ನಾಡಿನ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಎಂದು ಕವಿ ಕೆ ಎಸ್ ನಿಸಾರಮ್ಮದಲ್ಲಿ ಹೇಳಿದ್ದಾರೆ ಇನ್ನು ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಒಂದು ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳಿಗೆ ಒಂದೇ ಅಂದ್ರೆ ನಿತ್ಯೋತ್ಸವ ಎಂದರೇನು ಕವಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ಹಾಗಾದರೆ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ ಅಂತ ಕರಿತೇವೆ ನಾವು ನಿತ್ಯ ನಿತ್ಯೋತ್ಸವ ಎಂದರೆ ನಿತ್ಯ ನಡೆಯುವ ಮಂಗಳ ಕಾರ್ಯ ಎಂದರ್ಥ ಪ್ರತಿದಿನ ನಿತ್ಯ ಅಂದರೆ ದಿನಾಲು ದಿನಾಲು ನಡೆಯುವಂಥ ಮಂಗಳ ಕಾರ್ಯ ಎಂದರ್ಥ ಈ ಕವಿತೆಯಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತದೆ ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ಓಲೆ ಗರಿಗಳಲ್ಲಿ ಅಷ್ಟೇ ಅಲ್ಲ ಜನರ ನಡೆನುಡಿಗಳಲ್ಲೂ ತುಂಬಿದೆ ಎಂದು ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಇಲ್ಲಿ ಬಣ್ಣಿಸಿದ್ದಾರೆ ಇನ್ನು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಪದಗಳನ್ನು ಬಿಡಿಸಿ ಬರೆಯಿರಿ ಎಂಬ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ಬಿಡಿಸಿ ಬರೆಯುವುದರಲ್ಲಿನ ಎರಡೂ ಪದಗಳಲ್ಲಿ ಅರ್ಥ ಇರುವ ಹಾಗೆ ನಾವೇನು ಮಾಡಬೇಕು ಅವುಗಳನ್ನು ಬಿಡಿಸಬೇಕು ಪದಗಳು ಅರ್ಥ ಕೆಡು ಹಾಗೆ ಬಿಡಿಸಿ ಬರೆಯ ಬರಿಬಾರ್ದು ಹಾಗಾಗಿ ಬಿಡಿಸಿ ಬರೆಯಿರಿ ಅನ್ನೋದಂತೂ ಮುಖ್ಯವಾದಂಥದ್ದು ಮೊದಲೇದು ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ನೋಡ್ರಿ ಎರಡೂ ಪದಗಳಿಗೆ ಅರ್ಥ ಇದೆ ಹಾಗಾಗಿ ಪದಗಳನ್ನು ಅರ್ಥ ಕೆಡುವ ಹಾಗೆ ಕೆಡದ ರೀತಿಯಲ್ಲಿ ಏನು ಮಾಡಬೇಕು ಬಿಡಿಸಿ ಬರೆಯಬೇಕು ಆ ಅರ್ಥವನ್ನು ಕೆಡುತ್ತಿದ್ದರೆ ಆ ರೀತಿ ಬಿಡಿಸಿ ಬರೆದ್ರೆ ತಪ್ಪಾಗುತ್ತೆ ಹಾಗಾಗಿ ಎರಡೂ ಪದಗಳನ್ನು ಬಿಡಿಸಿ ಬರೆಯಬೇಕಾದ್ರೆ ಎರಡೂ ಪದಗಳಿಗೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಕರಿತೀವಿ ನಾವು ಆ ಎರಡೂ ಪದಗಳಿಗೆ ಏನಾಗಿರಬೇಕು ಅರ್ಥ ಇರುವ ಹಾಗೆ ಏನು ಮಾಡಬೇಕು ನಾವು ಬಿಡಿಸಬೇಕು ಎರಡನೇದು ಮನುದಾರ ಮನದ ಪ್ಲಸ್ ಉದಾರ ಮನು ದಾರ ಮೂರನೇದು ಲೋಹದ ಲೋಹದ ಪ್ಲಸ್ ಅದಿರ ಲೋಹದ ದಿರ ಇನ್ನು ನಾಲ್ಕನೇದು ಲೋಕಾಮೃತ ಲೋಕ ಪ್ಲಸ್ ಅಮೃತ ಲೋಕಾಮೃತ ಇನ್ನು ಐದನೇದು ಸಿಂಹಾಸನ ಸಿಂಹದ ಪ್ಲಸ್ ಆಸನ ಸಿಂಹಾಸನ ಹೀಗೆ ಇದು ಇವತ್ತು ನಾವು ಮೊದಲನೇ ಪದ್ಯವಾದಂತಹ ನಿತ್ಯೋತ್ಸವ ಪದ್ಯದ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯ ಎರಡು ಮೂರು ವಾಕ್ಯ ಏಳು ಎಂಟು ವಾಕ್ಯ ಜೊತೆಗೆ ಭಾಷಾಭ್ಯಾಸದಲ್ಲಿ ಬಂದಿರುವಂಥ ಪದಗಳನ್ನು ಬಿಡಿಸಿ ಬರೆಯೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹಾಗಾದರೆ ನಮ್ಮ ಮುಂದಿನ ವಿಡಿಯೋ ಎರಡನೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ನಾವು ಇನ್ನೊಂದು ಮುಂದಿನ ಒಂದು ತರಗತಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಕಲಿಯೋಣ